ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನೇಮಕ ಪತ್ರವನ್ನ ನೀಡುವುದಕ್ಕೆ ನಾನು ರಾಷ್ಟ್ರೀಯ ನಾನು ಒಂದು ಮಾತು ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನೇಮಕ ಪತ್ರವನ್ನ ನೀಡುವುದಕ್ಕೆ ನಾನು ರಾಷ್ಟ್ರೀಯ ಪ್ರಧಾನ ಭಾರತ್ ಪತಾಕಿ ಭಾರತ್ ಪತಾಕಿ ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನೇಮಕ ಪತ್ರವನ್ನ ನೀಡುವುದಕ್ಕೆ ನಾನು ರಾಷ್ಟ್ರೀಯ ನಾನು ಒಂದು ಮಾತು ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನೇಮಕ ಪತ್ರವನ್ನ ನೀಡುವುದಕ್ಕೆ ನಾನು ರಾಷ್ಟ್ರೀಯ ಪ್ರಧಾನ ಭಾರತ್ ಪತಾಕಿ ಭಾರತ್ ಪತಾಕಿ ಮೊದಲನೇದಾಗಿ ಬೆಳಕು ಹಚ್ಚುವುದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ದೀಪ ಬೆಳಗದು ಆಮೇಲೆ ನಾಗಣ್ಣನ ವಿಚಾರಕ್ಕೆ ಬರ್ತೀನಿ. ಇದೆ ಅವ್ರದ್ದು ಬೆಳಕು ಹಚ್ಚುವುದಿದೆಯಲ್ಲ ಅದು ಬಹಳ ಕಷ್ಟ ಬೆಂಕಿ. ಆದರೆ ಬೆಂಕಿ ಹಚ್ಚೋದಿದೆಯಲ್ಲ ಬಹಳ ಸುಲಭ. ಪಾಪ ನನಗೆ ಬಹಳ ನಾನು ಕೆಲವೊಂದು ಬಹಳಷ್ಟು ಮಾತಾಡ್ಬಿಟ್ಟಿರೋದ್ರಿಂದ ಲಘುವಾಗಿ ಮಾತಾಡ್ಕೊಂಡು ತಮಾಷೆ ಕಾಲ ಕಳೆಯೋಣ. ಅದರದೇನು ತೊಂದರೆ ಅಧ್ಯಕ್ಷ ಅನ್ನೋ ಯೋಚನೆ ಮಾಡ. ಅಧ್ಯಕ್ಷ ಚೇರಲ್ಲಿ ಕೂತಾಗ ಅಧ್ಯಕ್ಷಗಿರಿಯನ್ನು ನಾನು ಚಾರ್ಜ್ ಮಾಡ್ತಾ ಇರುವಾಗ ಮಾತ್ರ ಅಷ್ಟೇನೆ ಅದು ಮಿಕ್ಕಂತೆ ನಿಮ್ಮ ಚಂದ್ರು ನಿಮ್ಮ ಚಂದ್ರು ನಿಮ್ಮ ಚಂದ್ರು ನಿಮ್ಮ ಮನೆಯವರು ಅನ್ನೋ ರೀತಿಯಲ್ಲಿ ನಾವು ಇರೋಣ. ಆಮೇಲೆ ರಾಜಕೀಯ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಏನು? ಸಿಂಪಲ್ ಆಗಿದೆ ಅದು. ನಾವು ನೀವು ಆಮ್ ಆದ್ಮಿ, ಬೇರೆ ಏನಿಲ್ಲ. ನಮ್ಮಂಥವರು ನಿಮ್ಮಂಥವರು ಆಮ್ ಆದ್ಮಿ ಅಂದ್ರೆ ಜನಸಾಮಾನ್ಯರು. ಕುವೆಂಪುರವರು ಇದಕ್ಕೆ ಬಹಳ ಒಂದು ಒಳ್ಳೆಯ ಅರ್ಥವನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು, ಸಾಮಾನ್ಯರನ್ನು ಕಡೆಗಣಿಸಿದ್ರೆ ಯಾವುದೇ ದರ್ಪಾದಾಳೆಗಳು ಅಹಂಕಾರಗಳು ಹೊಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಶ್ರೀಸಾಮಾನ್ಯನ ಮಾಡ. ಶ್ರೀಸಾಮಾನ್ಯ ಎಂದು ಅಂತಂದ್ರೆ ಅವರು ಶ್ರೀಸಾಮಾನ್ಯವೆಂದು ಅಂದ್ರೆ ಏನು? ಶ್ರೀಮಾನ್ಯ ಶ್ರೀಸಾಮಾನ್ಯನೇ ಭಗವನ್ ಮಾನ್ಯ, ಶ್ರೀಸಾಮಾನ್ಯನೇ ಭಗತ್ ಧನ್ಯ. ಅಂದ್ರೆ ಭಗವಂತನ ರೀತಿ ಮತ್ತು ಭಗವಂತನ ಪ್ರೀತಿ ಶ್ರೀಸಾಮಾನ್ಯ. ಸಾಮಾನ್ಯನನ್ನ ಶ್ರೀಸಾಮಾನ್ಯ ಮಾಡ್ತೀವಲ್ಲ ಅದೇ ಕೇಜ್ರಿವಾಲ್ ಮಾಡ್ತಿರೋದು ಇವತ್ತಿನ ದಿವಸ. ಸಾಮಾನ್ಯ ಜನರೆಲ್ಲರೂ ಶ್ರೀಸಾಮಾನ್ಯರಾಗಬೇಕು. ಶ್ರೀಮಂತರಾಗೋದಲ್ಲ ಬಹಳ ಮುಖ್ಯ, ಶ್ರೀಸಾಮಾನ್ಯರು ಅನ್ನೋದು ಶ್ರೀ ಅನ್ನೋದೇನು ಗೌರವ ಸೂಚಕ ಪದೇ. ಎಲ್ಲರೂ ಗೌರವವಂತದ್ದು, ಯಾರು ಸಣ್ಣವರು ದೊಡ್ಡವರು ಇಲ್ಲವೇ ಇಲ್ಲ. ಕೇಜ್ರಿವಾಲ್ ಅವರ 10 ವರ್ಷಗಳಲ್ಲಿ ಮತ್ತು ಈಗ ಅಧಿಕಾರ ಮಾಡಿದಂತರಲ್ಲಿ ಸಾಮಾನ್ಯ ಜನರ ಸೇವಕನೇ ಹೊರತು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರೆ ಹೊರತು, ಇಲ್ಲವಾದ್ರೆ 8 ವರ್ಷಗಳ ಕಾಲ ಸತತವಾಗಿ ಇಷ್ಟೆಲ್ಲ ಇಕ್ಕಟ್ಟು ಬಿಕ್ಕಟ್ಟು ಕಿರುಕುಳಗಳ ಮಧ್ಯದಲ್ಲೂ ಕೂಡ ಸೆಟ್ಟೊಡೆದು ಪ್ರಧಾನಮಂತ್ರಿಗೆ ನಿಂತಿರುವ ಒಬ್ಬ ಏಕೈಕ ವ್ಯಕ್ತಿ ಈ ಭಾರತ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಕೇಜ್ರಿವಾಲ್ ರವರು ಅಂತಕ್ಕಂಥ ಮಾತನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.